ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಕಿರಿಕೀರ್ತಿ ತಾನು ಜಗತ್ತಿಗೆ ವಿದಾಯ ಹೇಳು ನಿರ್ಧಾರ ಮಾಡಿದ್ದೆ ಅಂತ ಬಹಿರಂಗಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಕಿರಿಕೀರ್ತಿ ತಮ್ಮ ನೋವಿನ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ ವೈಯಕ್ತಿಕ ಜೀವನದಲ್ಲಾದ ಕೆಲವು ಘಟನೆಗಳಿಂದ ಡಿಪ್ರೆಷನ್ಗೆ ಹೋಗಿದ್ದೆ ಅಂತ ಹೇಳಿದ್ದಾರೆ ಅಲ್ಲದೆ ಜಿಹಾದಿಗಳ ಬೆದರಿಕೆ ಕರೆಗಳು ಕುಟುಂಬವನ್ನ ತುಂಬಾ ಡಿಸ್ಟರ್ಬ್ ಮಾಡಿ ಅಂದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಕೀರ್ತಿ ದೀರ್ಘವಾದ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಮಗನ ಜೊತೆಗಿರುವ ಫೋಟೋ ಶೇರ್ ಮಾಡಿ ಜಗತ್ತನ್ನ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೆ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಕಿರಿಕೀರ್ತಿ ಜೀವನದಲ್ಲಾದ ಆ ಘಟನೆಯೇನು ಕಿರಿಕೀರ್ತಿ ಕೆಲವು ತಿಂಗಳಿನಿಂದ ಅನುಭವಿಸಿದಂತಹ ನೋವಾದರೂ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀವಿ ನೋಡಿ ಕಿರಿಕೀರ್ತಿ ಬರೆದ ಆ ಪೋಸ್ಟ್ ಹೀಗಿದೆ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೆ ಜಗತ್ತಿಗೆ ವಿದಾಯ ಹೇಳ್ಬಿಡಬೇಕು ಅಂತ ಕಾರಣಗಳು ಹಲವು ವೈಯಕ್ತಿಕ ಮತ್ತು ಜೀವನದಲ್ಲಾದ ಕೆಲವು ಘಟನೆಗಳು ನನ್ನನ್ನು ಇನ್ನಿಲ್ಲದಂತೆ ಕುಗ್ಗಿಸಿದ್ದವು ಜೀವನದ ಮೇಲೆ ಕೆಟ್ಟ ನಿರಾಸಕ್ತಿ ಬಂದಿತ್ತು ಎಲ್ಲ ಪ್ರಯತ್ನಗಳು ಕೈಕೂಡ್ತಾ ಇತ್ತು ಒಂದು ಕಡೆ ಜಿಹಾದಿಗಳ ಬೆದರಿಕೆ ಕರೆಗಳು ಕುಟುಂಬವನ್ನ ಡಿಸ್ಟರ್ಬ್ ಮಾಡಿತು ಸೋಷಿಯಲ್ ಮೀಡಿಯಾದಿಂದಲೂ ಸ್ವಲ್ಪ ದೂರನೇ ಇತ್ತ ಆದ್ರೆ ಈಗ ಎಲ್ಲದಕ್ಕೂ ಹೆದರಿ ಹೋಗಿಬಿಟ್ರೆ ನನ್ನನ್ನು ಈ ಪರಿಸ್ಥಿತಿಗೆ ತಂದವರಿಗೆ ಉತ್ತರ ಕೊಡೋದು ಹೇಗೆ ನನ್ನ ನಮ್ಗೆ ಇನ್ವೆಸ್ಟ್ ಮಾಡೋದವ್ರಿಗೆ ನ್ಯಾಯ ಸಿಗೋದು ಹೇಗೆ ನನ್ನ ಮಗನ ಭವಿಷ್ಯವನ್ನ ಕಟ್ಟೋದು ಹೇಗೆ ಈ ಪ್ರಶ್ನೆಗಳು ಕಾಡುದು ಟೈಪ್ ಮಾಡಿದ ಡೆತ್ ನೋಟ್ ಡಿಲೀಟ್ ಮಾಡಿದೆ ಅಂತ ನೋವಿನಿಂದ ಬರೆದುಕೊಂಡಿದ್ದಾರೆ ಹತ್ತು ನಿಮಿಷ ಧ್ಯಾನ ಮಾಡಿದ ತಡವಾದರೂ ಪರವಾಗಿಲ್ಲ ನನ್ನ ನಂಬಿತ ಎಲ್ಲರಿಗೂ ಅವರಿಟ್ಟ ನಂಬಿಕೆಯನ್ನು ಉಳಿಸಿಕೊಳ್ಳೋ ಹಾಗೆ ಸಾಧಿಸಬೇಕು ಅಂತ ಡಿಸೈಡ್ ಮಾಡಿದೆ ಮನಸ್ಸಿನಲ್ಲಿದ್ದ ಕೆಟ್ಟ ಆಲೋಚನೆಗಳನ್ನು ಕಿತ್ತು ಬಿಸಾಕಿದ್ದೀನಿ ಕೆಲವರನ್ನು ಕಳೆದುಕೊಂಡಿದ್ದರ ಹೊರತು ಬೇರೆ ಎಲ್ಲವನ್ನ ಟ್ರ್ಯಾಕ್ಗೆ ತರೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮ ಬೆಂಬಲ ಜೊತೆಗಿರಲಿ ಡಿಪ್ರೆಷನ್ನಿಂದ ಮತ್ತೆ ವಾಪಸ್ ಬರಲು ಸಹಕರಿಸಿ ಮತ್ತೆ ನನ್ನ ಮುಖದ ಮೇಲಿನ ನಗುವನ್ನು ವಾಪಸ್ ಬರೋ ತನಕ ಪ್ರಯತ್ನ ನಿರಂತರವಾಗಿರುತ್ತೆ ಇದು ಹೇಳಿಕೊಳ್ಳಬಾರದ ವಿಷಯ ಆದರೆ ಹೇಳಿಕೊಂಡರಷ್ಟೇ ಸಮಾಧಾನ ಅಂತ ಕಿರಿಕೀರ್ತಿ ತನ್ನ ನೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ ಆದರೆ ಇಂತಹ ನಿರ್ಧಾರಕ್ಕೆ ಕಾರಣವೇನು ಅನ್ನೋದನ್ನು ರಿವೀಲ್ ಮಾಡಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗೆ ಕಮೆಂಟ್ಸನ್ನು ಹೈಡ್ ಮಾಡಿದ್ದಾರೆ ಕಿರಿಕೀರ್ತಿ ಅವರ ಕೆ ಕೆಲವು ದಿನಗಳ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಗಮನಿಸಿದಾಗ ವೈಯಕ್ತಿಕ ಜೀವನದಲ್ಲಿ ತೊಂದರೆ ಆಗಿರಬಹುದು ಎಂದು ಮೇಲ್ನೋಟಕ್ಕೆ ಚೆನ್ನಾಗಿಯೇ ಅರ್ಥವಾಗುತ್ತೆ ಕಿರಿ ಕೀರ್ತಿ ಹಾಗೂ ಪತ್ನಿ ಅರ್ಪಿತಾ ಕೀರ್ತಿ ಒಬ್ಬರಿಗೊಬ್ಬರು ತಮ್ಮ ಜೊತೆಗಿನ ಫೋಟೋಗಳನ್ನ ಹಂಚಿಕೊಳ್ತಾ ಇರಲಿಲ್ಲ ಅಷ್ಟೇ ಅಲ್ಲ ಅರ್ಪಿತಾ ಕೀರ್ತಿ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಅರ್ಪಿತ ಅರ್ಪಿತಾ ಕೀರ್ತಿ ಅನ್ನುವಂತಹ ಹೆಸರನ್ನ ಅರ್ಪಿತಾ ಗೌಡ ಅಂತ ಬದಲಾಯಿಸಿಕೊಂಡಿದ್ದಾರೆ ಆಗ್ಲೇ ಅನೇಕರು ಗಂಡ ಹೆಂಡತಿ ನಡುವೆ ಏನೋ ಭಿನ್ನಾಭಿಪ್ರಾಯ ಬಂದಿರಬಹುದು ಅಂತ ಅಂದುಕೊಂಡಿದ್ರು ಅದಾದ ಬಳಿಕ ಕಿರಿಕೀರ್ತಿಯವರ ಸಾಲು ಸಾಲು ಬೇಸರದ ಪೋಸ್ಟ್ಗಳು ಇನ್ನಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿತ್ತು ಅಷ್ಟೇ ಅಲ್ಲ ಹೊಸ ವರ್ಷದ ಸಂದರ್ಭದಲ್ಲೂ ಕಿರಿಕಿರ್ತಿ ಒಂದು ಪೋಸ್ಟ್ ಶೇರ್ ಮಾಡಿಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತೆರಡು ಸತ್ಯ ಹೇಳಬೇಕು ಅಂದರೆ ಇದು ನನ್ನ ಪಾಲಿನ ಅತ್ಯಂತ ಕೆಟ್ಟ ವರ್ಷ ಸಾಡೆ ಸಾತ್ ಮುಗಿಯೋ ಕೊನೆ ಟೈಮಲ್ಲಿ ಭಗವಂತ ತುಂಬ ಪರೀಕ್ಷೆ ಮಾಡ್ತಾನಂತೆ ಆ ಪರೀಕ್ಷೆಗಳನ್ನೆಲ್ಲ ಎದುರಿಸಿ ವರ್ಷ ಮುಗಿಸಿಯೇ ಬಿಟ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಒಳ್ಳೆಯದು ಅಂತ ಅಂಥದ್ದೇನೂ ಆಗಲೇ ಇಲ್ಲ ಆದರೂ ಛಲ ಬಲ ಕುಂದಿಲ್ಲ ಬದುಕಿನ ಕಾದಂಬರಿಯಲ್ಲಿ ಬೇಸರದ ಒಂದಷ್ಟು ಪುಟಗಳು ಇದ್ದೇ ಇರುತ್ತೆ ಆ ಪುಟವೇ ಎರಡು ಸಾವಿರದ ಇಪ್ಪತ್ತೆರಡು ಆಗಿದ್ದಕ್ಕೆಲ್ಲ ಯೋಚನೆ ಮಾಡಿಕೊಂಡು ಕುಗ್ಗೋ ಜಾಯ್ಮ ನಂದಲ್ಲ ಇದು ನನ್ನ ನೋವು ವಾಸಿ ಮಾಡುವ ಒಂದು ಇಂಜೆಕ್ಷನ್ ಆಗಿತ್ತು ಅಷ್ಟೇ ಅಂತ ನಂಬಿದ್ದೇನೆ ಅದೆಷ್ಟೋ ಜೀವಗಳಿಗೆ ನನ್ನಿಂದ ನೋವಾಗಿದೆ ಬೇಸರವಾಗಿದೆ ಅವರೆಲ್ಲರ ಪ್ರೀತಿ ಸ್ನೇಹ ಮತ್ತೆ ಗಳಿಸಿಕೊಳ್ಳೋದೇ ಹೊಸ ವರ್ಷದ ರಿಸಲ್ಯೂಷನ್ ನಿಮ್ಮದೊಂದು ಹಾರೈಕೆ ಇರಲಿ ಸಾಕು ಜಗತ್ತು ಗೆದ್ದಷ್ಟೇ ಸಂತೋಷ ಅಂತ ಎರಡು ಸಾವಿರದ ಇಪ್ಪತ್ತೆರಡರ ಕೊನೆಯಲ್ಲಿ ಬರೆದುಕೊಂಡಿದ್ರು ಕಿರಿಕೀರ್ತಿ ಇದಾದ ನಂತರ ಮತ್ತೊಂದು ಪೋಸ್ಟ್ ಅನ್ನ ಹಾಕಿದ್ರು ಕಳೆದು ಹೋದ ದಿನಗಳ ಕೆಟ್ಟ ನೆನಪುಗಳು ಇಂದಿನ ಒಂದು ಸಂತೋಷವನ್ನ ನಾಶ ಮಾಡದಿರಲಿ ಆಗಿದ್ದೆಲ್ಲ ಆಗೋಯ್ತು ಮುಂದೆ ಹೋಗೋಣ ಅಂತ ಶೇರ್ ಮಾಡ್ಕೊಂಡಿದ್ದಾರೆ ಅದಾದ ಬಳಿಕ ಅವರು ಮಗನ ಜೊತೆಗಿರುವ ಫೋಟೋವನ್ನು ಹಂಚಿಕೊಳ್ಳೋದು ಹೀಗೆ ನೋವನ್ನು ನುಂಗಿಕೊಳ್ತಾ ಇದ್ರು ಕೀರ್ತಿ ಇದೆಲ್ಲ ಆಗಿ ಇವಾಗ ಜಗತ್ತು ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೆ ಅಂತ ಪೋಸ್ಟ್ ಹಂಚಿಕೊಂಡಿದ್ರು ಆದರೆ ಧೈರ್ಯದಿಂದ ಆ ರೀತಿ ಮಾಡೋದಿಲ್ಲ ಅಂದಿದ್ದಾರೆ ಕೀರ್ತಿ ಮತ್ತೆ ಆಕ್ಟಿವ್ ಆಗುವುದು ಅವರ ಅಭಿಮಾನಿಗಳಿಗೆ ಸಂತಸ ತಂದಿದೆ ಧೈರ್ಯವಾಗಿರಿ ಅಂತ ಸೋಷಿಯಲ್ ಮೀಡಿಯಾದ ಮೂಲಕವೇ ಕೀರ್ತಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಕಿರಿಕಿರಿತಿ ಮೊದಲಿನಂತೆ ಆಗಲಿ ಎಂದು ಆಶಿಸ್ತೋಣ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು